ಈಗ ನಮ್ಮ ಜೊತೆಗೆ ರವೀಂದ್ರ ಶ್ರೀಕಂಠಯ್ಯವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಏನ್ ಸರ್ ಇದು, ನಿನ್ನೆ ರಮೇಶ್ ಬಾಬು ಬಂಡಿ ಸಿದ್ದೇಗೌಡರು ಕೊಟ್ಟಂತ ಹೇಳಿಕೆ, ಕುಮಾರಸ್ವಾಮಿ ಅವರು 2-3 ದಿನಕ್ಕೆ ಹೋಗಿ ಆಸ್ಪತ್ರೆಯಿಂದ ಬರ್ತಾರೆ, ಚಲುವರಾಯಸ್ವಾಮಿ ಅವರಿಗೂ ಕೂಡ ಇದೇ ಕಾಯಿಲೆ ಇದೆ, ಬಟ್ ಅವರು 1 ತಿಂಗಳ ಆಸ್ಪತ್ರೆಯಲ್ಲಿ ಇರ್ತಾರೆ ಅನ್ನು ಮಾತನಾಡಿದ್ದಾರೆ. ಇದೇ ಇದೇನಾಗಿದೆ ಅಂದ್ರೆ ಅಧಿಕಾರದ ಮದ ಈ ತರ ಮಾತಾಡಿಸ್ತಾ ಇದೆ ಅಷ್ಟೇ. ಈಗ ಈ ದೇವೇಗೌಡರು ಕುಟುಂಬ ಬಹುಶಃ ಬಂಡಿ ಸಿದ್ದೇಗೌಡರು ಕುಟುಂಬನ ಆ ಕಷ್ಟದಲ್ಲಿದ್ದಾಗ ಅಪ್ಪಿಕೊಳ್ಳಿಲ್ಲ ಅಂದಿದ್ರೆ ಅವರ ರಾಜಕೀಯ ಭವಿಷ್ಯನೇ ಇರ್ತಿರ್ಲಿಲ್ಲ. ಇವರು ಬಂಡಿ ಸಿದ್ದೇಗೌಡರ ನಂತರದಲ್ಲಿ ದೇವೇಗೌಡರು ತಗೊಂಡ್ ಇನಿಷಿಯೇಟಿವ್ ಇದೆಯಲ್ಲ ಆ ಕುಟುಂಬದ ಬಗ್ಗೆ, ಅದು ಬಹುಶಃ ಇನ್ಯಾರಿಗೂ ಆ ಅದೃಷ್ಟ ಸಿಕ್ಕೋದಿಲ್ಲ. ಅಂತ ಒಂದು ಅಪ್ಪುಗೆನ ಅವರು ಮಾಡಿದಂಥದ್ದು ಆ ಕುಟುಂಬಕ್ಕೆ. ಆದ್ರೂ ಇವತ್ತು ಅವರ ಆರೋಗ್ಯದ ವಿಚಾರದಲ್ಲಿ ಇಷ್ಟೊಂದು ಕೇವಲವಾಗಿ ಮಾತಾಡೋದು, ಇದು ಒಂದು ರೀತಿಯಲ್ಲಿ ಖಂಡಿತವಾಗ್ಲೂ ಜನಪ್ರತಿನಿಧಿಗಳು ಅಥವಾ ಒಳ್ಳೆ ಸ್ಥಾನಮಾನದಲ್ಲಿರೋರು ಇಂಥ ಮಾತುಗಳು ಆಡಬಾರ್ದು. ಬಹಳ ನೋವಾಗಿದೆ, ಇಡೀ ಕ್ಷೇತ್ರದ ಜನ ಮತ್ತು ಜಿಲ್ಲೆ ಜನ ಬಹಳ ನೊಂದ್ಕೊಂಡಿದ್ದಾರೆ ಅವ್ರ ಮಾತಿಗೆ, ರಮೇಶ್ ಬಾಬು ಅವ್ರ ಮಾತಿಗೆ ಎಲ್ಲರೂ ನೊಂದ್ಕೊಂಡಿದ್ದಾರೆ. ಇದೆಲ್ಲ ತೀರಾ ಈ ಎಲೆಕ್ಷನ್ಗಳು ಬರ್ತವೆ ಹೋಗ್ತವೆ ಅದೆಲ್ಲ ಬೇರೆ ಮಾತು, ಬಟ್ ಒಬ್ಬರ ವಿಚಾರದಲ್ಲಿ ಆರೋಗ್ಯದ ವಿಚಾರದಲ್ಲಿ ಅದರಲ್ಲೂ ಇಷ್ಟು ಮೇಜರ್ ಆಪರೇಷನ್ ಆಗಿದೆ, ಸದ್ಯ ದೇವರು ಇಷ್ಟು ಬೇಗ ಅವ್ರನ್ನ ಚೇತರಿಕೆ ಮಾಡಿ ರಸ್ತೆಗೆ ಬಿಟ್ಟಿದಾರಲ್ಲ ಅಂತ ಅನೇಕ ವಿರೋಧ. ಅವ್ರು ಆಡುವಂತ ಮಾತೇನು ಅಂದ್ರೆ, ಪ್ರತಿ ಚುನಾವಣೆ ಬಂದಾಗ್ಲೂ ಕೂಡ ಈ ರೀತಿಯಾಗಿ ಆಸ್ಪತ್ರೆಗೆ ಹೋಗ್ತಾರೆ ಬರ್ತಾರೆ, ನನಗೆ ಅದಾಗಿದೆ ಅಂತ ಹೇಳ್ತಾರೆ, ಅದನ್ನ ನಂಬಕ್ ಹೋಗ್ಬಿಡಿ ಅಂತ ಜನರ ಹತ್ರ ಹೇಳ್ತಾ ಇರೋದು. ಚಲುವರಾಯ ಸ್ವಾಮಿಗೆ ಸೇಮ್ ಕಾಯಿಲೆನೇ ಇದೆ, ಅವ್ರು 1 ತಿಂಗಳ ಆಸ್ಪತ್ರೆಯಲ್ಲಿ ಇರಬೇಕಾಗತ್ತೆ, ಇವ್ರು ನೋಡಿದ್ರೆ 3-4 ದಿನಕ್ಕೆ ಬರ್ತಾರೆ ಅನ್ನೋ ಮಾತನ್ನ. ಅದನ್ನೇ ಈಗ ರಾಜಕಾರಣ ಮಾಡೋಕ್ಕೋಸ್ಕರ ಇಂಥ ಮಾತುಗಳು ಆಡೋದು ಗೌರವ ಅಲ್ಲ, ಯಾಕೆಂದ್ರೆ ಅವ್ರಿಗೆ ಸರ್ಜರಿ ಆಗಿರೋದ್ರ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ಬೇಕಾದ್ರೆ ಒಂದು ಆಸ್ಪತ್ರೆಯಲ್ಲಿ ಹೋಗಿ ಮಾಹಿತಿ ತಗೊಳ್ಳಿ, ಬಟ್ ಅವರ ಒಂದು ಆರೋಗ್ಯದ ಬಗ್ಗೆ ಕೇವಲವಾಗಿ ಮಾತಾಡುವಂಥದ್ದು ನಿಜವಾಗ್ಲೂ ಬಹಳ ತಪ್ಪಾಗತ್ತೆ. ಈ ವಿರೋಧ ಪಕ್ಷದ ಮುಖಂಡರುಗಳೆಲ್ಲರೂ ಫೋನ್ ಮಾಡಿ ಅವ್ರ ಆರೋಗ್ಯ ವಿಚಾರಿಸಿ ಅವ್ರಿಗೆ ಶುಭ ಕೋರ್ದಂತ ಸನ್ನಿವೇಶದಲ್ಲಿ ಇವ್ರು ಬೆಳೆಸಿ ದೊಡ್ಡದಾಗಿ ಮಾಡಿರ್ತಕ್ಕಂತ ಈ ಈ ಫ್ಯಾಮಿಲಿ ಏನಿದೆ ಅವ್ರ ಇಷ್ಟಗುರುವಾಗಿ ಇವ್ರ ಬಗ್ಗೆ ಮಾತಾಡೋದು ನಿಜವಾಗ್ಲೂ ಸರಿ ಇಲ್ಲ. ಇದು ಬಹಳ ಬೇಸರ ಆಗುತ್ತೆ, ಇಂಥದ್ದೆಲ್ಲ ಗೌರವ ತರುವಂತ ಕೆಲಸ ಅಲ್ಲ. ಓಕೆ ಓಕೆ, ಧನ್ಯವಾದಗಳು ರವೀಂದ್ರ ಶ್ರೀಕಂಠಯ್ಯವರೇ ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡಿದ್ದಕ್ಕೆ.